ಅದರ ಇಷ್ಟೊಂದು ಕೆಟ್ಟ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ. ಬರೀ ಇಡೀ ಭಾಷಣದಲ್ಲಿ ಸರ್ಕಾರ ರಾಜ್ಯಪಾಲರ ಮೂಲಕ ಸುಳ್ಳನ್ನು ಹೇಳಿಸಿದ್ದಾರೆ. ಬರೀ ಸುಳ್ಳುಗಳಿದ್ದಾವೆ. ಅದನ್ನ ಸಿಟಿ ರವಿ ಅವರು ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಮಂಡಿಸಿ ಮಾತಾಡಿದ್ದಾರೆ. ಅವರೇ ಪ್ರೊಫೆಸರ್. ಆಮೇಲೆ ರಾಜೀವ್ ಕುರ್ಚಿ ಶಾಸಕರು ಅವರು ಸೆಕೆಂಡ್ ಮಾಡಿ ಮಾತಾಡಿದ್ದಾರೆ. ಯಾಕಂದ್ರೆ ಈ ಭಾರತೀಯ ಜನತಾ ಪಕ್ಷ ಬಂದ್ಮೇಲೆ ಸುಳ್ಳನ್ನೇ ಜಾಸ್ತಿ ಹೇಳೋದು, ಸತ್ಯ ಹೇಳೋದು ಕಡಿಮೆ. ಅಲ್ಲಿ ಇಲ್ಲಿ ಒಂದು ಹೇಳ್ತಾರೆ ಅಷ್ಟೆ. ಆಮೇಲೆ ವಸ್ತುಸ್ಥಿತಿ ಬಿಟ್ಬಿಟ್ಟು ಬೇರೆ ಬೇರೆ ಏನೇನೋ ಹೇಳ್ತಾರೆ. ವಸ್ತುಸ್ಥಿತಿ ಅಭಿವೃದ್ಧಿ ಕೆಲಸಗಳು ರಾಜ್ಯಪಾಲರ ಭಾಷಣ ಅಂತಂದ್ರೆ ಒಂದು ಹಿನ್ನೋಟ ಇರಬೇಕು. ಈ 22-23 ವರ್ಷದಲ್ಲಿ ಏನ್ ಮಾಡಿದೀವಿ, ಏನ್ ಹೇಳಿದ್ದು, ಮತ್ತೆ ಇದು ನಿಮ್ಮ ಅವಧಿಯ ಕೊನೆಯ ಭಾಷಣ, ರಾಜ್ಯಪಾಲರ ಕೊನೆಯ ಭಾಷಣ ಇದು. ನನ್ನ ಪ್ರಕಾರ ನೀವು ಹೆಚ್ಚು ಕಡಿಮೆ 4 ವರ್ಷದಿಂದ ಅಧಿಕಾರದಲ್ಲಿದ್ದೀರಿ. ಆ 4 ವರ್ಷದ ಎಲ್ಲ ಸಾಧನೆಗಳನ್ನು, ಹಿನ್ನೋಟವನ್ನ, ರಾಜ್ಯದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ, ರಾಜ್ಯದ ಅಭಿವೃದ್ಧಿಯನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸಬೇಕಾಗಿತ್ತು.